ಯಾರೋ ಮಾಡಿರೋ ತಪ್ಪಿಗೆ ನಮ್ಮಂತ ಅಮಾಯಕರಿಗೆ ಯಾಕೆ ಸರ್ ಇಂತ ಶಿಕ್ಷೆ ಕೊಡ್ತಿದ್ದೀರಾ? ನಾವೇನು ತಪ್ಪು ಮಾಡಿಲ್ಲ, 2-3 ವರ್ಷ ಊರ್ ಬಿಟ್ಟು ಈ ಕಡೆ ಬಂದು ನಾವು ಕಷ್ಟಪಟ್ಟಿದ್ರೆ ನೀವು ಸರ್ ನಮ್ಗೆ ಈ ತರ ತೊಂದರೆ ಮಾಡಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ಬೇಕು ಸರ್? ನಾವು ಮಂಗಳೂರು ಉಡುಪಿಯವರು, ನಾವು ಈ ತರ ಕಾಂಪಿಟೇಷನ್ ಗೆ ಬರೋದೇ ತುಂಬಾ ದೊಡ್ಡದು ಆಯ್ತಾ. ಬಂದ್ರು ನಾವು ಪಾಸ್ ಆದ್ರೂ ನಮ್ಗೆ ಈ ತರ ಒಂದು ಶಿಕ್ಷೆ ಕೊಟ್ರೆ ನಾವ್ ಎಲ್ಲಿ ಹೋಗ್ಬೇಕು ಸರ್? ಯಾರೋ ಮಾಡಿದ್ದು ಒಂದು 10 ಜನ ಮಾಡಿರೋ ತಪ್ಪಿಗೆ ನಮಗ್ ಮೋಸ ಮಾಡ್ತಿದ್ದಾರೆ. ನಾವೇನ್ ಮಾಡಿದೀವಿ? ನಾವು ಪೇರೆಂಟ್ಸ್ ಗೆ ಬರುವಾಗ ನಾವು ಅಪ್ಪ ಅಮ್ಮ ನಾವು ಏನಾದ್ರೂ ಮಾಡಿ ಬರ್ತೀವಿ ಅಂತ ನಾವು ಅವ್ರಿಗೆ ಭರವಸೆ ಕೊಟ್ಟು ಬಂದಿದ್ವಿ. ಇವಾಗ ಅವರಲ್ಲಿ ಮನೆಯಲ್ಲಿ ಅಳ್ತಿದ್ದಾರೆ, ಅವ್ರಿಗೆ ನಾವೇನಂತ ಆನ್ಸರ್ ಮಾಡ್ಬೇಕು? ಅವ್ರಿಗೆ ನಾವೇನ್ ಹೇಳ್ಬೇಕು? ಅವ್ರಿಗೆ ಸಮಾಧಾನ ಮಾಡೋರು ಯಾರು? ಇವಾಗ ನಾವ್ ಇಷ್ಟು ಜನ ಅಳ್ತಿದೀವಿ, ಅಲ್ಲಿ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅಷ್ಟು 400+ ಮೆಂಬರ್ಸ್ ಕೂತಿದ್ದಾರೆ, ನಮ್ ನೋವನ್ನ ಕೇಳೋರು ಯಾರು ಇಲ್ಲ. ನಾವು ಜೆನ್ಯೂನ್ ಅಲ್ಲೆಲ್ಲ ಅಲ್ಲ ಅಂದಿದ್ರೆ ನಾವ್ ಯಾಕೆ ಬಂದು ಪ್ರೊಟೆಸ್ಟ್ ಮಾಡ್ತಿದ್ವಿ? ಇಷ್ಟು ಮೀಡಿಯಾದ ಮುಂದೆ ಬಂದು ಯಾಕೆ ಹೇಳ್ಕೊತಿದೀವಿ? ನಾವು ಜೆನ್ಯೂನ್ ಆಗಿರೋದಕ್ಕೆ ನಾವು ಬಡ್ಕೋತಿರೋದು. ಹೌದು, ನಾವು ತಪ್ಪು ಮಾಡಿಲ್ಲ, ನಾವು ತಪ್ಪು ಮಾಡಿರೋದವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತಾನೆ ನಾವು ಹೇಳ್ತಿರೋದು. ನಾನು ಸರ್ಕಾರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ, ನಾವು ಮಾಡದೇ ಇರೋ ತಪ್ಪಿಗೆ ನಮಗೆ ಶಿಕ್ಷೆ ಕೊಡಬೇಡಿ ಸರ್. ನಾವೇನು ತಪ್ಪು ಮಾಡಿಲ್ಲ, ಮೂರ್ನಾಲ್ಕು ವರ್ಷದಿಂದ ಕಷ್ಟಪಟ್ಟು ಏನೇನೋ ಪಿಜಿಲಿದ್ದು ಪಿಜಿ ಊಟನೂ ನಮ್ಗಾಗದೆ ಎಷ್ಟೋ ನೈಟ್ ನಾವು ಕಷ್ಟಪಟ್ಟು ಊಟ ಮಾಡದೇ ಇದ್ದೀವಿ ಸರ್. ಅಷ್ಟು ಕಷ್ಟಪಟ್ಟು ಈ ಕಡೆ ಇಲ್ಲಿ ಬಂದು ಇವಾಗ ನಮ್ಗೆ ನೀವು ಈ ತರ ಮೋಸ ಮಾಡಿದ್ರೆ ನಿಜ ಇದು ತಪ್ಪು ಸರ್. ನಾನು ಇಷ್ಟೇ ಬೇಡ್ಕೊಳ್ಳೋದು, ನಮ್ಮನ್ನು ಒಂದ್ಸರಿ ನೋಡಿ, ನಮ್ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. 545 ಇರ್ಬೋದು ಫ್ಯಾಮಿಲಿ, ನಾವು ಲಿಟಲ್ ಚಿಕ್ಕ ನಂಬರ್ ಇರ್ಬೋದು, ಬಟ್ ನಮ್ಮನ್ನ ನಂಬಿರೋ ಫ್ಯಾಮಿಲಿ ತುಂಬಾ ದೊಡ್ಡದಿದೆ ಸರ್. ಎಲ್ರು ಬಡವರು ಸರ್, ಎಲ್ರು ಬಡವರಿಂದ ಈ ತರ ಒಂದು ಪೊಸಿಷನ್ ಗೆ ಬಂದಿದ್ದು. ಅಂಡ್ ಎಲ್ರು UPSC KS ಎಷ್ಟೆಷ್ಟು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಕೆಲವರು UPSC ಪಾಸ್ ಆಗದೆ ಏನೋ ಒಂದು ಇವಾಗ ಬೇಕು ಒಂದು ನೀಡಿದೆ ಅನ್ನೋ ಕಾರಣಕ್ಕೋಸ್ಕರ ಇವರು ಇವಾಗ ಈ ಎಕ್ಸಾಮ್ ನ ಬರೆದಿದ್ದಾರೆ. ಯಾಕಂದ್ರೆ ಬೇಗ ಬೇಗ ರಿಕ್ರೂಟ್ಮೆಂಟ್ ಆಗುತ್ತೆ, ಬೇಗ ಬೇಗ ಆರ್ಡರ್ ಕಾಪಿ ಸಿಗುತ್ತೆ ಅನ್ನೋ ರೀಸನ್ ಗಷ್ಟೇ ನಾವು ಈ ತರ ಒಂದು ಎಕ್ಸಾಮ್ ಬರೆದು ಇವಾಗ ಪಾಸ್ ಆಗಿದೀವಿ ಅಂತ ಅಂದ್ರೆ 3 ತಿಂಗಳಾಯ್ತು ಏನು ಓದಿಲ್ಲ, ನಾವೇನು ಒಂದು ಬುಕ್ಸ್ ಮುಟ್ಟಿಲ್ಲ. ಇವಾಗ ಸಡನ್ ಆಗಿ ರೀ ಎಕ್ಸಾಮ್ ಅಂತಂದ್ರೆ ನಾವ್ ಹೆಂಗ್ ಓದ್ಬೇಕು? ಒಂದೊಂದು ವರ್ಷ 2-2 ವರ್ಷ 3-3 ವರ್ಷ ಕಷ್ಟಪಟ್ಟು ಓದಿದ್ರು, ಇವಾಗ ನಮ್ಗೆ ಆರ್ಡರ್ ಕಾಪಿ ಸಿಕ್ಕಿದೆ. ಇನ್ 3 ಮಂತ್ಸ್ ಅಲ್ಲಿ ನಾವ್ ಏನು ಓದಿಲ್ಲ, ಇವಾಗ ರೀ ಎಕ್ಸಾಮ್ ಬರೀರಿ ಅಂತ ಅಂದ್ರೆ ನಿಮ್ಗೇನು ಆಗಲ್ಲ. ನೀವು ಮತ್ತೆ ಲಿಸ್ಟ್ ಅಲ್ಲಿ ಇರ್ತೀರಾ ಅಂದ್ರೆ ಏನ್ ಗ್ಯಾರಂಟಿ ನಾವು ಆ ಲಿಸ್ಟ್ ಅಲ್ಲಿ ಇರ್ತೀವಿ ಅಂತ? ನಮ್ಗೆ ನನ್ನ ಹೆಸರು ರಾಜೇಶ್ವರಿ ಸರ್.